ಇವತ್ತು ಇದೇನು ಒಂದು ಎ ಎಸ್ ಎ ಅವರು ಈ ಒಂದು ಘಟನೆಗೆ ಒಳಗಾಗಿ ಇವತ್ತು ಆಸ್ಪತ್ರೆಯಲ್ಲಿ ದಾಖಲೆ ಆಗಿದ್ದಾರೆ. ಇದನ್ನು ಸ್ಥಳ ಪರಿಶೀಲನೆ ಮಾಡೋಕ್ಕೆ ನಾನು ಮತ್ತೆ ಪೊಲೀಸ್ ಕಮಿಷನರ್ ಅವರು ಈ ಕೋರ್ಟ್ ಸರ್ಕಲ್ ಹುಬ್ಳಿಗೆ ಬಂದು ಅದನ್ನು ಸ್ಥಳವನ್ನು ಕೂಡ ವೀಕ್ಷಣೆ ಮಾಡಿದ್ದೀವಿ. ಇಲ್ಲಿ ಓವರ್ ಹೆಡ್ ಒಂದು ಬ್ರಿಡ್ಜ್ ಅನ್ನು ಕೂಡ ಕೆಲಸ ನಡೀತಾ ಇದೆ. ಸಾಮಾನ್ಯವಾಗಿ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ನಡೆದಾಗ ಅದಕ್ಕೆ ಬೇಕಾಗಿರುವ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ಕೂಡ ತಗೊಳ್ಳೋದು ಕಡ್ಡಾಯವಾಗಿರುತ್ತದೆ. ಅದನ್ನು ಕೂಡ ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತೆ ಇತರ ತುಂಬಾ ಕಂಜೆಸ್ಟನ್ ಇರುವ ಏರಿಯಾಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇರುವ ಸಂದರ್ಭಗಳಲ್ಲಿ ಅವರು ಪ್ರಿಕಾಷನರಿ ಮೆಷರ್ಸ್ ತಗೊಳ್ಬೇಕಾಗ್ತದೆ. ಬಟ್ ಇದನ್ನು ಕೂಡ ಯಾವ ರೀತಿಯಲ್ಲಿ ಅವರು ತಗೊಂಡಿದ್ದಾರೆ ಅಥವಾ ಅವ್ರಿಗೆ ಯಾವ ಟೈಮಿಂಗ್ ಅಲ್ಲಿ ಈಗ ಕೆಲಸ ಮಾಡಕ್ಕೆ ಪರ್ಮಿಷನ್ ಅನ್ನು ಕೊಡಲಾಗಿದೆ ಅಂತ ಕನ್ಸರ್ನ್ಡ್ ಇಲಾಖೆ ಅವ್ರಿಗೆ ಕರೆದು ಇದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಹಾಗೂ ಇವರಿಗೆ ಈಗಾಗಲೇ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡೋದಕ್ಕೆ ಕೂಡ ಪೊಲೀಸ್ ಇಲಾಖೆಯವರು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ. ಇದನ್ನು ನಾವು ಸುದೀರ್ಘವಾಗಿ ಒಂದು ಕಡೆ ಇದನ್ನು ಪರಿಶೀಲನೆ ಮಾಡ್ತೀವಿ. ಇದರಲ್ಲಿ ಕಾಂಟ್ರಾಕ್ಟರ್ ಕಡೆಯಿಂದನೋ ಇಲಾಖೆ ಕಡೆಯಿಂದನೋ ಏನಾದರೂ ಲೋಪಗಳು ಕಂಡು ಬಂದಲ್ಲಿ ಕಡ್ಡಾಯವಾಗಿ ಅವರ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ತೀವಿ ನಿಯಮಾನುಸಾರ. ಅದು ಅಲ್ಲದೆ ಈಗಾಗಲೇ ನಾವು ಎಚ್ ಡಿ ಎಂ ಸಿ ಕಮಿಷನರ್ಗೆ ಕೂಡ ಒಂದು ನಿರ್ದೇಶನ ಕೂಡ ನೀಡಿದ್ದೀವಿ. ಈ ತರ ಈಗ ಎಚ್ ಡಿ ಎಂ ಸಿ ವ್ಯಾಪ್ತಿನಲ್ಲಿ ಸುಮಾರು ಕಡೆ ಡೆವಲಪ್ಮೆಂಟಲ್ ವರ್ಕ್ಸ್ ಈಗ ನಡೀತಾ ಇರುವ ಸಂದರ್ಭಗಳಲ್ಲಿ ಮತ್ತೆ ಇದು ಸಾರ್ವಜನಿಕವಾಗಿಯೂ ಕೂಡ ತುಂಬಾ ಕ್ರೌಡೆಡ್ ಏರಿಯಾ ಇರುವುದರಿಂದ ಇಲ್ಲಿ ಯಾವ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಈ ತರ ಘಟನೆಗಳನ್ನು ಮತ್ತೆ ಮರುಗಳಿಸದ ರೀತಿಯಲ್ಲಿ ಎಲ್ಲಾ ಸೇಫ್ಟಿ ಮೆಷರ್ಸ್ ಅನ್ನು ತಗೊಳ್ಳೋದಕ್ಕೆ ಮತ್ತೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ವರದಿ ನೀಡೋಕೆ ಕೂಡ ಎಲ್ಲಾ ಇಲಾಖೆಯವರೆಗೂ ಸೂಚನೆಯನ್ನು ಮಾಡ್ತೀವಿ. ಇದರಲ್ಲಿ ಆಫೀಸರ್ ಆಗಲಿ ಬೇರೆ ಸಾರ್ವಜನಿಕರಾಗಲಿ ಎಲ್ಲರೂ ನಮಗೆ ಒಂದೇ ಆಗ್ತಾರೆ. ಯಾಕಂದರೆ ಒಂದು ಜೀವ ಎಂಬುದು ಎಲ್ಲರದು ಸಮಾನ ಇರ್ತದೆ. ಬಟ್ ಈಗ ಒಂದು ಆಫೀಸರ್ಗೆ ಆಗಿರೋದು ನಮ್ಮ ಗಮನಕ್ಕೆ ಬಂದೇ ಇದು ನಾಳೆ ಯಾರಿಗೆ ಬೇಕಾದರೂ ಆಗಿರಬಹುದು. ಸೊ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿನೇ ನಾವು ತುರ್ತಾಗಿ ಇಂಥವು ಇಮಿಡಿಯೇಟ್ಲಿ ಎಲ್ಲಿ ಎಲ್ಲಿ ಎಲ್ಲ ಕೆಲಸ ನಡೀತಾ ಇದೆ ಅಲ್ಲಿ ಎಲ್ಲ ಕೂಡ ಕನ್ಸರ್ನ್ಡ್ ಇಲಾಖೆಯವರಿಗೆ ಕರೆದು ವಿತ್ ಪ್ರಾಪರ್ ಸೇಫ್ಟಿ ಮೆಷರ್ಸ್ ಅನ್ನು ತಗೊಂಡಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಕ್ಕೆ ಕೂಡ ನಾವು ಸೂಚನೆ ನೀಡ್ತೀವಿ. ಸೊ ದಟ್ ಫ್ಲೈಓವರ್ ಬಗ್ಗೆ ಸಾಕಷ್ಟು ನೀವು ಮೀಟಿಂಗ್ ಮಾಡ್ತಾ ಇದೀರಿ, ನೀವೇ ಬಂದು ಇದು ಮಾಡಿದ್ರಿ, ಇಷ್ಟು ಮೇಡಮ್ ಇಷ್ಟು ಧೈರ್ಯ ಹೆಂಗೆ ಮೇಡಮ್? ಇಷ್ಟೆಲ್ಲ ನೀವು ವಾರ್ನಿಂಗ್ ಮಾಡಿದ್ರು ಕೂಡ ಒಂದು ಒಂದು ರೀತಿ ಒಂದು ಇದೇನೇ ಇಲ್ಲ ಅಂತಂದ್ರೆ ಅರ್ಥ ನಿಮ್ ಮಾತಿಗೂ ಬೆಲೆ ಇಲ್ಲದ ಮಾಡ್ತಾ ಇದಾರೆ ಅಂತ. ಈ ತರ ನಮ್ಗೆ ಆಗಿರೋದು ಈಗ ಗೊತ್ತಾಗಿದೆ. ಯಾಕಂದ್ರೆ ಇಲ್ಲಿ ನೀವೇ ನೋಡ್ತಾ ಇದೀರಿ, ಬ್ರಿಡ್ಜ್ ಕೆಳಗಡೆ ಬಸ್ಸುಗಳು ಎಲ್ಲ ಮೂವ್ಮೆಂಟ್ ಆಗ್ತಾ ಇದೆ. ಈ ತರ ಡೈವರ್ಷನ್ ಬೇಕು ಅಂತ ಅವರು ಏನು ಕೇಳಿದಾರ, ಮತ್ತೆ ಅದಕ್ಕೆ ಎಷ್ಟು ಟೈಮ್ ತಗೊಳ್ತದೆ, ಅದು ಏನ್ ಮಾಡಿದ್ದಾರೆ ಎಂಬುದು ನಾವು ಪರಿಶೀಲನೆ ಮಾಡಬೇಕು. ಈಗ ಪ್ರೈಮ್ ಆಫೀಸಿ ಸ್ಥಳಕ್ಕೆ ಬಂದಿರುವುದರಿಂದ ಇಷ್ಟು ಮಾಹಿತಿ ನಮಗೆ ಸಿಕ್ಕಿದೆ. ಬಟ್ ಕನ್ಸರ್ನ್ ಇಲಾಖೆಯವರಿಗೆ ನಾವು ಕರೆದು ಇದನ್ನು ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿದ್ರೆ ಎಲ್ಲಿ ಲೋಪ ಆಗಿದೆ ಅಂತ ನಾವು ಗುರುತಿಸಿ ಅದನ್ನು ಸರಿಪಡಿಸ್ತೇವೆ. ಅದೇ ನಾವು ನೋಡ್ತೀವಿ, ಎನ್ಕ್ವೈರಿ ಮಾಡಿದ ಮೇಲೆ ಗೊತ್ತಾಗ್ತದೆ ಅವ್ರು ಯಾವ ರೀತಿ ಪರ್ಮಿಷನ್ ತಗೊಂಡಿದ್ದಾರೆ, ಯಾವ ಟೈಮಿಂಗ್ ಅಲ್ಲಿ ಕೆಲಸ ಮಾಡಕ್ಕೆ ಬಿಟ್ಟಿದ್ದಾರೆ, ಅದನ್ನು ಫಾಲೋ ಮಾಡಿದಾರ ಇಲ್ವಾ, ತಗೊಂಡಿದಾರ ಇಲ್ವಾ ಎಂಬುದನ್ನು ನಾವು ಪರಿಶೀಲನೆ. 2 ವರ್ಷದಿಂದ ಕಾಮಗಾರಿ ಚಾಲೂ ಆಗಿದೆ, ಚಾಲೂ ಇದ್ರೆ ಜನರು ಈ ತರ ಸೇಫ್ಟಿ ರಿಸರ್ವ್ ಯಾವ್ದು ತಗೊಂತ ಇಲ್ಲ ಈ ಕಾಮಗಾರಿ ಮಾಡ್ತಾ ಇರೋರು. ಎಚ್ ಡಿ ಎಂ ಸಿ ವ್ಯಾಪ್ತಿಯಿಂದ ಇರುವುದರಿಂದ ಬೇರೆ ಬೇರೆ ಇಲಾಖೆ ಕಡೆಯಿಂದ ಬಂದಿರುವುದರಿಂದ ಈ ತರ ಒಂದು ಘಟನೆ ಆಗಿದೆ. ಈಗ ನಾವು ಮುಂದಕ್ಕೆ ಇಂಥವೆಲ್ಲ ಆಗದೆ ರೀತಿಯಲ್ಲಿ ಪಬ್ಲಿಕ್ ಸೇಫ್ಟಿಯನ್ನೇ ನಮ್ಮ ಪ್ರಿಯಾರಿಟಿ ಇದೆ. ಯಾರ್ದಾದ್ರು ಒಂದು ಇಂಜುರಿ ಆಗಲಿ, ಜೀವ ಕಳ್ಕೊಳ್ಳೋದಾಗ್ಲಿ ಅದು ಆಗಬಾರದು. ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತೀವಿ. ಇಲ್ಲ, ಇದು ನಮ್ಮ ಗಮನಕ್ಕೆ ಬಂದಿರೋದು ಫಸ್ಟ್ ಟೈಮ್ ಬಂದಿದೆ. ನಾವು ತುಂಬಾ ತೀವ್ರವಾಗಿ ಇದನ್ನು ತುಂಬಾ ಗಂಭೀರವಾಗಿ ಈ ಒಂದು ಘಟನೆಯನ್ನು ಪರಿಗಣಿಸ್ತಾ ಇದ್ದೀವಿ. ಸೊ ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕನ್ಸರ್ನ್ ಇಲಾಖೆ ಕಡಕಾದ ಒಂದು ಸೂಚನೆಯನ್ನು ನಾವು ಕೊಡ್ತಾ ಇದೀವಿ, ಅದನ್ನು ಎಲ್ಲರೂ ಕೂಡ ಪಾಲನೆ ಮಾಡ್ತಾರೆ. ಇಲ್ಲ, ಅದನ್ನು ನಾವು ಈಗ ಕಮಿಷನರ್ ಜೊತೆಗೆ ಅದನ್ನು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಎಷ್ಟು ಟೈಮ್ ಇದನ್ನು ತಗೊಳ್ತದೆ ಮತ್ತೆ ಎಲ್ಲಿಗೆ ಮಾಡಬೇಕು ಎಂಬುದನ್ನು ನಾವು ತೀರ್ಮಾನ ತಗೊಂಡು ಅದನ್ನು ಕ್ರಮ ಕೈಗೊಳ್ಳುತ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.